Hi friends, welcome to Manasvi Prapancha. Naan ivat nimge under eye dark circle na simple agi maneyalle ondu mane madna use maadi hege remove madodu anta torskottini banni. Hage under eye dark circle andre kannina sutta haga kappu kale yak agutte anta tilkolana. Modalnedagi kammi neer kudiyorig agutte hage tumba kammi nidde madorig agutte hage poor nutrition matte tumba hukkinavrig agutte hage ಮೊಬೈಲ್ಸ್ ಕಂಪ್ಯೂಟರ್ಸ್ ಜಾಸ್ತಿ ಯೂಸ್ ಮಾಡೋರಿಗಾಗುತ್ತೆ, ಹಾಗೆ ಬಿಸಿಲಲ್ಲಿ ಯಾರು ಜಾಸ್ತಿ ಓಡಾಡ್ತಾರೋ ಕೆಲಸ ಮಾಡ್ತಾರೋ ಅವರಿಗಾಗುತ್ತೆ. ಆಮೇಲೆ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಿಗೂ ಆಗುತ್ತೆ. ಹಾಗೆ ನೇಸ್ ಅಲರ್ಜಿ ಹೈ ಅಲರ್ಜಿ ಇರೋರು ಹೈನ ಹಿಂಗೆ ರಬ್ ಮಾಡೋದ್ರಿಂದನೂ ಆಗುತ್ತೆ. ನಾನಾ ಕಾರಣಗಳಿಂದ ನಮಗೆ ಕಣ್ಣಿನ ಸುತ್ತ ಕಪ್ಪು ಕಲೆಗಳಾಗುತ್ತೆ. ಇದನ್ನ ನಾವು ಸಿಂಪಲ್ ಆಗಿ ಒಂದು ಮನೆ ಮದ್ದನ್ನ ಯೂಸ್ ಮಾಡಿಕೊಂಡು ಹೇಗೆ ಹೋಗಿಸ್ಕೊಬೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಇಂಕ್ ನಟ್, ಹರಡ್, ಹರಿಕಾಟಿ, ಕಾಡುಕಾಯಿ ಅಂತ ಕರೀತಾರೆ. ಇದು ನಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದರಲ್ಲಿ ತುಂಬಾ ಔಷಧಿ ಗುಣಗಳಿದೆ. ಇದು ನಮ್ಮ ಕಣ್ಣಿನ ಸುತ್ತ ಇರೋ ಕಪ್ಪು ಕಲೆಯನ್ನು ನಿವಾರಣೆ ಮಾಡುತ್ತೆ. ಒಂದು ಗಂಧದ ಕಲ್ ತಗೊಳ್ಳಿ, ಇದು ಅಷ್ಟೇ ನಿಮಗೆ ಆನ್ಲೈನ್ ಇಲ್ಲ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಕಾಡುಕಾಯಿ ತಗೊಂಡು ಚೆನ್ನಾಗಿ ತೇಯಬೇಕು. ಇದು ಯಾವ ರೀತಿ ತೇಯಬೇಕು ಅಂದರೆ ಒಂದು ತಿಕ್ಕ ಪೇಸ್ಟ್ ಬರೋವರೆಗೂ ತೇಯ್ಕೊಳ್ಳಿ. ನೋಡಿ, ಈ ಥರ ತಿಕ್ಕಾಗಿ ಬರಬೇಕು ಪೇಸ್ಟು. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಬೋದು ನೀವು. ನಂತರ ಇದನ್ನು ಹಚ್ಚೋಕ್ಕಿನ ಮುಂಚೆ ನೀವು ಫೇಸ್ ವಾಶ್ ಮಾಡಿರಬೇಕು. ಈ ಪೇಸ್ಟ್ನ ತಗೊಂಡು ನಿಧಾನವಾಗಿ ಕಣ್ಣಿನ ಸುತ್ತ ಅಪ್ಲೈ ಮಾಡಿ. ನೀವು ಇದನ್ನು ಅಪ್ಲೈ ಮಾಡಿದ್ದು 15-20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಬೋದು, ಇಲ್ಲ ಅಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಚ್ಚಿ ಮಾರ್ನಿಂಗ್ ಎದ್ದು ಮುಖ ತೊಳ್ಕೊಬೋದು. ಇದನ್ನು ನೀವು ಕಂಪಲ್ಸಲಿ 7-8 ಡೇಸ್ ಅಪ್ಲೈ ಮಾಡಿ. ಕಣ್ಣಿನ ಸುತ್ತ ಇರೋ ಕಪ್ಪು ಕಲೆ ನಿವಾರಣೆ ಆಗುತ್ತೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ. ಒಂದು ವಾರ ಕಂಪಲ್ಸಲಿ ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇದನ್ನು 7 ಡೇಸ್ ಕಂಪಲ್ಸಲಿ ಫಾಲೋ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನನ್ನ ಹಾಕೋ ಪ್ರತಿ ಒಂದು ವೀಡಿಯೋನು ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.